ಬಾನಲ್ಲಿತ್ತು ಮುರಿದೋದ್ ಚಂದ್ರ, ಕೈಯಲ್ಲಿತ್ತು ಹಿಡ್ದೋದ್ ರೊಟ್ಟಿ. ಬಾನಲ್ಲಿತ್ತು ಮುರಿದೋದ್ ಚಂದ್ರ, ಕೈಯಲ್ಲಿತ್ತು ಹಿಡ್ದೋದ್ ರೊಟ್ಟಿ. ಎರಡೂ ಕೂಡ್ಸಿ ಆಡೋ ಆಟಕ್ಕೆ ಯಾಕೋ ಬರ್ಲಿಲ್ಲ, ಇವಳು ಯಾಕೋ ಬರ್ಲಿಲ್ಲ. ಎಲ್ಲೋ ಒಂದು ಥಿಯೇಟ್ರಿಕಲ್ ಒಂದು ಸೌಂಡ್ ಕೇಳಿದ್ದೆ ನಾನು, ತುಂಬಾ ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿ ಮ್ಯೂಸಿಕ್ ತರ ಟ್ರೀಟ್ ಮಾಡಿರೋದು. ಸೊ ಅದನ್ನ ಕೇಳಿ ತುಂಬಾ ಇಷ್ಟ ಆಗಿ ಪೂರ್ಣಿಗೆ ಹೇಳಿದೆ, ಇದೇ ತರದೇನೋ ಒಂದು ನೀವು ಯೋಚನೆ ಮಾಡಿ, ರೆಗ್ಯುಲರ್ ಸಾಂಗ್ ಪ್ಯಾಟರ್ನ್ ಬೇಡ, ಬೇರೆ ಬೇರೆ ಎಲಿಮೆಂಟ್ಸ್ ನ ಯೂಸ್ ಮಾಡಿಕೊಂಡು ಅಂತ. ಅವನು ರಿಯಲ್ ಲೈಫ್ ಅಲ್ಲಿ ಏನ್ ಯೂಸ್ ಮಾಡ್ತಾನೆ, ಅವ್ನ ಸೈಕಲ್, ಅವನೊಂದು ಸೈಕಲ್ ಇರುತ್ತೆ ಆ ಕ್ಯಾರೆಕ್ಟರ್ಗೆ, ಆ ಸೈಕಲ್ ಬೆಲ್ಲು. ತಿರ್ಗಾ ಅವ್ನು ಫಿಲಂ ಥಿಯೇಟರ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ, ಆ ಫಿಲಂ ರೋಲ್ ಸೌಂಡ್, ಆ ತರ ಸೌಂಡ್ ಗಳನ್ನೆಲ್ಲ ಮಿಕ್ಸ್ ಮಾಡಿ ಟ್ಯೂನ್ ಮಾಡಿರೋದು. ಕಿತ್ತು ತಂದೆ ನಕ್ಷತ್ರ ನೆಲ್ಲ, ಅವ್ರದೇ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಮಿಕ್ಸ್ ಆಗಿ ಲಿರಿಕ್ ಆಗಿ ಬಂದಿರೋದು. ಆ ಲಿರಿಕ್ ಬರೆಯ ಟೈಮ್ ಅಲ್ಲಿ ಆಕ್ಚುಲಿ ನನ್ನ ವೆಡ್ಡಿಂಗ್ ಆನಿವರ್ಸರಿ ಟೈಮ್ ಅದು, ಆ ಟೈಮ್ಗೆ ನನ್ನ ಮದುವೆ ಫೋಟೋಗಳಿನ್ನು ತೊಳಸೇ ಇರಲಿಲ್ಲ, ಅದನ್ನ ವಾಶ್ ಮಾಡ್ಸೋಣ ಅಂತ ಹಳೆ ಫೋಟೋ ಎಲ್ಲ ತೆಗೆದು ನೋಡ್ತಿದ್ದಂಗೆ ನನ್ನ ಹೆಂಡತಿ ಸೇರಲ್ಲಿ ಸೇರಿಟ್ಟು ಕಾಲು ಉದಿಸ್ತಾರಲ್ಲ ಆ ಫೋಟೋ ಕಾಣಿಸ್ತು. ಆ ಪಾಸಿಟಿವ್ ಆಗಿದ್ದ ಎಲಿಮೆಂಟ್ ನಾನು ನೆಗೆಟಿವ್ ಪ್ಯಾಥೋಟಿಕ್ ಗೆ ಸೇರು ತುಂಬಾ ಅಕ್ಕಿ ತುಂಬಿ ಹೊಸ್ಲಲ್ಲಿಟ್ಟಿದ್ದೆ, ಬಲಗಾಲಿಟ್ಟು ಬರ್ತಾಳಂತ ಬಾಗ್ಲು ಕಾಯ್ತಿದ್ದೆ, ಅಲ್ಲೇ ಕನಸು ಕಾಣ್ತಿದ್ದೆ. ಎದ ಮೇಲೆ ಜಾರ್ಸಿ ಒದ್ದಂಗಾಯ್ತು ಅವಳಾಡಿದ್ದು ಒಂದೇ ಮಾತು. ತಮಟೆ ಮತ್ತೆ ಹೇಳು ಶಿವ ಫುಲ್ ರಾಕ್ ಸ್ಟೈಲ್ ಅಲ್ಲಿ ಇತ್ತು, ಹಾಗಾಗಿ ಈ ಹಾಡ್ನ ಒಂದ್ಸಲ ಟ್ರ್ಯಾಕ್ ಹಾಡಿದೆ ನಾನು. ನವೀನ್ ಏನು ಒಂದು ಟ್ರ್ಯಾಕ್ ಸಿಂಗಿಂಗ್ ಅಂತ ಹಾಡಿದ್ದ, ಅದರದ್ದು ಮಜಾ ಯಾವ್ದ್ರಲ್ಲೂ ಬರ್ತಿರ್ಲಿಲ್ಲ, ಆ ಒಂದು ರಾನೆಸ್ ಇತ್ತ ಹಾಡಲ್ಲಿ, ಅವ್ನ ವಾಯ್ಸ್ ಅಲ್ಲಿ ಎಸ್ಪೆಷಲಿ. ಟ್ರ್ಯಾಕ್ ಹಾಡಿ ಇದಾದ್ಮೇಲೆ ನೋಡಿ ಇದು ಬೇರೆ ತರ ಇದೆ, ಇದನ್ನು ಹಾಡ್ಬೇಕು ಅನ್ನೋ ಇಟ್ಟಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಕೇಳಿ, ಅಣ್ಣ ನಾನು ಇದೇ ಹಾಡು ಹಾಡ್ಬೇಕು, ನಾನೇ ಹಾಡ್ಬೇಕು ಈ ಹಾಡ್ನ ಅಂತ ಅದು ಸ್ವಲ್ಪ ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇದರದು ಶೂಟಿಂಗ್ ಬಂದು ಮಾಂಟಾಜ್ ಬೇಸ್ಡ್, ಇದರಲ್ಲಿ ಕೊರಿಯೋಗ್ರಫಿ ಅಂತ ಏನಿರಲಿಲ್ಲ. ಸೊ ಇದನ್ನ ನಾನು ಸೀನ್ ಆಗೋ ಟೈಮಲ್ಲೇನೆ ಸಾಕಷ್ಟು ಸೀಕ್ವೆನ್ಸಸ್ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಬಟ್ ಎಡಿಟಿಂಗ್ ಟೇಬಲ್ಗೆ ತಂದಿಟ್ಟಾಗಲೇ ಗೊತ್ತಾಗಿದ್ದು ಹಾಡು ಬರೀ 3-3.5 ನಿಮಿಷ ಇದ್ರೆ ಫಿಲ್ಮಲ್ಲಿ, ಫುಟೇಜ್ ಬಂದು 45 ನಿಮಿಷ ಇದೆ ಅಂತ. ಸೊ ಆ 45 ನಿಮಿಷದ ಫುಟೇಜ್ ಅಲ್ಲಿ ಬೆಸ್ಟ್ ಮೊಮೆಂಟ್ಸ್ ನ ಹುಡುಕಿ ಯಾವುದು ಚೆನ್ನಾಗಿ ಕನ್ವೆ ಆಗತ್ತೆ ಕತೆ ಅನ್ನೋದನ್ನ ಇಟ್ಟು ಈ ಹಾಡಿಗ ಒಂಥರ ಎಡಿಟಿಂಗ್ ಟೇಬಲ್ ಅಲ್ಲಿ ಕೊರಿಯೋಗ್ರಫಿ ಆಯ್ತು ಅಂತ ಹೇಳ್ಬೋದು.